ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು 9ನೇ ತರಗತಿಯ 4ನೇ ಗದ್ಯ ಪಾಠ, ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್, ಇದನ್ನು ನೋಡಬೇಕಾಗಿದೆ. ನೋಡಿ ಮಕ್ಕಳೇ, ಇಲ್ಲಿ ನಾವು ಕೆಲವೊಂದು ಪದಗಳಿಗೆ ಸರಿಯಾದಂತಹ ಅರ್ಥ ತಿಳಿದುಕೊಳ್ಳಬೇಕಾಗಿದೆ. ಶಿಕ್ಷಕ ಮತ್ತು ಆದರ್ಶ ಶಿಕ್ಷಕ, ಇದು ಬಹಳ ಒಂದು ಮಹತ್ವಪೂರ್ಣವಾದಂತಹ ಸಂಗತಿ. ಇನ್ನು ಈ ಕಾಲದಲ್ಲಿರ್ತಕ್ಕಂತಹ ಶಿಕ್ಷಕ, ಹಿಂದಿನ ಕಾಲದಲ್ಲಿರ್ತಕ್ಕಂಥ ಶಿಕ್ಷಕ, ಇವುಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸೋಣ. ಆದರೆ ಅಷ್ಟು ವಿಸ್ತೃತವಾಗಿ ಚರ್ಚಿಸಲು ಇಲ್ಲಿ ಸಮಯಾವಕಾಶ ಇರುವುದಿಲ್ಲ. ಆದ್ದರಿಂದ ಆ ಸಮಗ್ರತೆಯನ್ನು ನಾನು ಸಂಕ್ಷಿಪ್ತತೆಯನ್ನಾಗಿ ಪರಿವರ್ತಿಸ್ತಾ ಇದ್ದಾನೆ. ನೋಡಿ ಮಕ್ಕಳೇ, ಆದರ್ಶ ಶಿಕ್ಷಕ, ಹಿಂದಿನ ಕಾಲದಲ್ಲಿ ನಾವು ಗುರುಕುಲ ಪದ್ಧತಿಗಳನ್ನು ನೋಡ್ತಾ ಇದ್ದೇವೆ. ಈಗಿರ್ತಕ್ಕಂಥ ರೆಸಿಡೆನ್ಸಿಯಲ್ ಸ್ಕೂಲ್ನಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನು, ಅದು ಆಗಿನ ಕಾಲದಲ್ಲಿ ಗುರುಕುಲದಲ್ಲಿ ನಡೀತಿತ್ತು. ಅಲ್ಲಿ ಗುರು ಅಂತಕ್ಕಂಥವರು ಏನು ಮಾಡ್ತಾಯಿದ್ರು, ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಯತ್ತ ಅವರು ನಿಗಾ ವಹಿಸ್ತಾ ಇದ್ದರು. ಅವರ ದೈಹಿಕ, ಮಾನಸಿಕ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಇವೆಲ್ಲವುಗಳನ್ನು ಅವರು ವಿದ್ಯಾರ್ಥಿಗಳಿಗಾಗಿ ತಮ್ಮ ಬದುಕನ್ನೇ ಮುಡುಪಾಗಿಡ್ತಾ ಇದ್ದರು. ಅದಕ್ಕಾಗಿ ಆ ಕಾಲದಲ್ಲಿ ಶಿಕ್ಷಕ ಅಂತ ಇರಲಿಲ್ಲ, ಆತನಿಗೆ ಗುರು ಅಂತ ಇದ್ದರು. ಗುರು ಹೇಗೆ ಅಂತಂದರೆ, ಗುರು ಹಿಂದೆ ಇರಬೇಕು, ಗುರಿ ಮುಂದೆ ಇರಬೇಕು. ಅಂತಹ ವಿದ್ಯಾರ್ಥಿ ಏನಾಗ್ತಾನೆ ಅಂತಂದರೆ ಉತ್ತುಂಗ ಶಿಖರಕ್ಕೆ ಇರುವನು. ಗುರಿ ಇಲ್ಲದೆ ಯಾವ ಸಾಧನೆಯೂ ಮಾಡಲು ಸಾಧ್ಯವಿಲ್ಲ. ಗುರುವಿನ ನಿರ್ದೇಶನ ಗುರಿ ತಲುಪಲು ಅತ್ಯಂತ ಸುಲಭವಾಗಿಸುತ್ತದೆ. ಆದ್ದರಿಂದ ಗುರುವಿನ ಅವಶ್ಯಕತೆ ತೀರಾ ಸಹಜವಾದದ್ದು. ಮಕ್ಕಳೇ, ಶಿಕ್ಷಕ ಅಂತಂದರೆ ಅಷ್ಟು ಹಗುರವಾಗಿ ನಾವು ತಿಳಿದುಕೊಳ್ಳಬೇಕಾಗಿಲ್ಲ. ಯಾಕೆ ಅಂತಂದರೆ, ಶಿಕ್ಷಕ ಈಗಿನ ಕಾಲದಲ್ಲಿ ಫೆಸಿಲಿಟೇಟರ್ ಆಗಿ ಪರಿವರ್ತಿತರಾಗಿದ್ದಾರೆ. ಅಂದರೆ ಫೆಸಿಲಿಟೇಟರ್ ಅಂತ ನಿಮಗೆ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥವರು ಆಗಿ ಪರಿವರ್ತನೆ ಹೊಂದಿದ್ದಾರೆ. ಅಂದರೆ ಜ್ಞಾನದ ಮೂಲ ಹಿಂದಿನ ಕಾಲದಲ್ಲಿ ಬಹಳ ಸಂಕ್ಷಿಪ್ತವಾಗಿತ್ತು. ಜ್ಞಾನ ಕೆಲವೇ ಸ್ಥಳಗಳಲ್ಲಿ ಸಿಗ್ತಾ ಇತ್ತು ನಮಗೆ. ಅದು ಬಹುತೇಕ ಶೇಕಡ 85-90% ಗುರುಮುಖೇನ ಸಿಗ್ತಿತ್ತು. ಇವತ್ತು ಸೋರ್ಸ್ ಆಫ್ ನಾಲೆಜ್ ಅದು ಏನಾಗಿದೆ ಅಂತಂದರೆ, ಜ್ಞಾನದ ಮೂಲ ಎಲ್ಲ ಕಡೆಗೂ ಇದೆ. ಮಕ್ಕಳೇ, ನಿಮ್ಮ ಕೈಯಲ್ಲಿರ್ತಕ್ಕಂಥ ಈ ಅಂಗೈಯಲ್ಲಿರ್ತಕ್ಕಂಥ ಮೊಬೈಲ್ ಅದು ನಿಮಗೆ ಸಾಕಷ್ಟು ಜ್ಞಾನ ಕೊಡ್ತದೆ. ಈ ಅಂತರ್ಜಾಲ ಅಥವಾ ಇಂಟರ್ನೆಟ್ ಅಂತ ಏನು ಹೇಳ್ತೇವಲ್ಲ, ಅದು ನಿಮಗೆ ಜ್ಞಾನ ಕೊಡ್ತದೆ. ದೂರದರ್ಶನದಲ್ಲಿ ಬರತಕ್ಕಂಥ ಅನೇಕ ಡಾಕ್ಯುಮೆಂಟ್ರೀಸ್ ಆಗಲಿ ಅಥವಾ ನ್ಯೂಸ್ ಚಾನೆಲ್ಸ್ ಆಗಲಿ ನಿಮಗೆ ಕರೆಂಟ್ ನಾಲೆಜನ್ನು ಕೊಡ್ತಿರ್ತವೆ. ಅದರ ಜೊತೆಗೆ ವೃತ್ತಪತ್ರಿಕೆಗಳು, ನಿಯತಕಾಲಿಕಗಳು ಹಾಗೂ ಅನೇಕ ರೇಡಿಯೋಗಳು, ದೂರದರ್ಶನದ ವಿವಿಧ ಚಾನೆಲ್ಗಳು, ಈ ವಾಹಿನಿಗಳು ಅಂತ ಹೇಳ್ತೀವಲ್ಲ, ಎಲ್ಲವೂ ನಿಮಗೆ ಜ್ಞಾನ, ಎಲ್ಲೆಲ್ಲಿ ಮೂಲೆ ಮೂಲೆಯಲ್ಲಿಯೂ ನಿಮಗೆ ಜ್ಞಾನ ಸಿಗ್ತದೆ. ಆದ್ದರಿಂದ ಶಿಕ್ಷಕರ ಪಾತ್ರ ಇವತ್ತು ಬಹಳ ಕಡಿಮೆಯಾಗಿದೆ ಅಂತಲೂ ಹೇಳ್ಬೋದು ನಾನು. ಆದರೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಶಿಕ್ಷಕನ ಮುಖಾಂತರ ದೊರಕಿದರೆ ಅದು ಸುಲಭವಾಗುತ್ತದೆ, ಅಂದರೆ ನಿಮಗೆ ಸರಳವಾಗಿ ಕಲೀಲಿಕ್ಕೆ ಅನುಕೂಲ ಆಗ್ತದೆ. ಆದರೆ ಶಿಕ್ಷಕ ಹೇಗಿರಬೇಕಪ್ಪ, ಆದರ್ಶಮಯನಾಗಿರಬೇಕು ಅನ್ನುವ ಒಂದು ಉದಾಹರಣೆಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರ್ಶ ಶಿಕ್ಷಕನಾಗಿರಬೇಕು ಅಂತಕ್ಕಂಥದ್ದು, ಇಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ಒಬ್ಬ ವಕೀಲ, ಲಾಯರ್, ತಪ್ಪು ಮಾಡಿದರೆ ಒಬ್ಬನಿಗೆ ಗರಿಷ್ಠ ಗಲ್ಲು ಶಿಕ್ಷೆ ಆಗಬಹುದು. ಮಕ್ಕಳೇ, ಒಬ್ಬ ಶಿಕ್ಷಕ ತಪ್ಪು ಮಾಡಿದರೆ ಹಲವಾರು ಮಕ್ಕಳ ಜೀವನ ಯಾವುದಾದ್ರೂ ರೀತಿಯಿಂದ ತೊಂದರೆಗೀಡಾಗಬಹುದು. ಆತ ಕಳ್ಳನಾಗಬಹುದು, ದರೋಡೆಕೋರನಾಗಬಹುದು, ಕೊಲೆಗಡುಕನಾಗಬಹುದು. ಶಿಕ್ಷಕ ತಪ್ಪು ಮಾರ್ಗದರ್ಶನ ನೀಡಿದ್ದೇ ಆದರೆ ಆತ ಏನಾದರೂ ಕೆಟ್ಟ ವ್ಯಕ್ತಿ ಆಗಬಹುದು. ಆದ್ದರಿಂದ ಶಿಕ್ಷಕನ ಜವಾಬ್ದಾರಿಯು ಕೂಡ ತುಂಬ ಮಹತ್ವದ್ದು. ಮಕ್ಕಳೇ, ಶಿಕ್ಷಕ ಆದರ್ಶನಾಗಿರಬೇಕು. ತನ್ನ ಸ್ವಂತ ನಡವಳಿಕೆಯಿಂದ ಆತ ಇತರರಿಗೆ ಮಾದರಿಯಾಗಿರಬೇಕು. ಅಂದಾಗಲೇ ಆತನೊಬ್ಬ ಯೋಗ್ಯ ಶಿಕ್ಷಕ ಅನಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ರಾಮಕೃಷ್ಣ ಪರಮಹಂಸರ ಬಳಿಯಲ್ಲಿ ಒಬ್ಬಳು ಮಹಿಳೆ ಬಂದಳು ಅಂತ ತನ್ನ ಮಗನನ್ನು ಕರೆದುಕೊಂಡು, ಅಪ್ಪ, ಈ ನನ್ನ ಮಗು ದಿನಾಲು
ಈ ಬೆಲ್ಲ ತಿಂತ ಇದ್ದಾನೆ, ಬೆಲ್ಲ ತಿನ್ನೋದ್ರಿಂದ ಅವನ ಶರೀರ ಹಾಳಾಗ್ತಾ ಇದೆ, ಅವನಿಗೆ ಲೂಸ್ ಮೋಷನ್ ಆಗ್ತಾ ಇದೆ, ಮೈ ತುಂಬ ಕುರುವು ಹುಣ್ಣುಗಳಾಗ್ತಾ ಇವೆ, ಕಾವಾಗ್ಲತ್ತದ ಅವನಿಗೆ. ಅದಕ್ಕೆ ನಿಂಬಲ್ಲಿ ಕರ್ಕೊಂಡು ಬಂದೀನಿ, ಸ್ವಲ್ಪ ಅವನಿಗೆ ನೀವೇನಾದರೂ ಹೇಳ್ತೀರಿ ಹೇಳ್ರಿ ಅಂತೇಳಿ. ಆಗ ಸ್ವತಃ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡಮ್ಮ ಒಂದು ವಾರ ಬಿಟ್ಟು ಬಾ ಅಂತೇಳಿ ಹೇಳಿದ್ರಂತೆ. ಒಂದು ವಾರ ಬಿಟ್ಟು ಮತ್ತೆ ಆಕೆ ತನ್ನ ಮಗುವನ್ನು ಕರ್ಕೊಂಡು ಬರ್ತಾಳೆ. ಆಗ ಸ್ವತಃ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಮಗು ಬೆಲ್ಲ ತಿನ್ನೋದು ಒಳ್ಳೆಯದಲ್ಲಪ್ಪ, ಸ್ವಲ್ಪ ಅಲ್ಪ ತಿಂದರೆ ಅಡ್ಡಿಲ್ಲ, ಭಾಳ ತಿಂದರೆ ಅದು ಶರೀರಕ್ಕೆ ಹಾನಿ ಉಂಟು ಮಾಡ್ತದೆ, ಮಗು ತಿನ್ನಬೇಡಪ್ಪ ಅಂತ ಹೇಳಿದ್ರಂತೆ. ಆಯಿತು ಅಂಥೇಳಿ ಆ ಮಗು ಒಪ್ಪಿಕೊಳ್ತು, ಮನೆಗೆ ಹೋದ. ನಿಧಾನವಾಗಿ ಆತ ಗುರುಗಳ ಆಣತಿಯಂತೆ, ಆಜ್ಞೆಯಂತೆ, ಅಥವಾ ಅವರ ಮಾತಿನಂತೆ ಬೆಲ್ಲ ತಿನ್ನುವುದನ್ನು ಕ್ರಮೇಣವಾಗಿ ಕಡಿಮೆ ಮಾಡತೊಡಗಿದ. ಇದರಿಂದ ಏನಾಯಿತು ಅಂತಂದರೆ ಮುಂದಾತ ಬಿಟ್ಟನು ಕೊಟ್ಟನು. ಆಗ ತಾಯಿಗೆ ಆಶ್ಚರ್ಯ ಆಯಿತು, ಆಶ್ಚರ್ಯ ಆಗಿ ಗುರುಗಳು ರಾಮಕೃಷ್ಣ ಪರಮಹಂಸರು ಅವತ್ತೇ ಹೇಳಬಹುದಿತ್ತು ಒಂದು ವಾರ ಬಿಟ್ಟು ಬಂದು ಆನಂತರ ಬೆಲ್ಲ ತಿನ್ನಬೇಡ ಅಂತ ಇಷ್ಟೇ ಹೇಳೋದ್ರಲ್ಲ, ಏನಿದ್ದಿರಬೇಕು ಕಾರಣ, ಸುಮ್ಮನೆ ಕೇಳಿ ನೋಡೋಣ ಅಂಥೇಳಿ ಗುರುಗಳಿಗೆ ಕೇಳಿದಾಗ ಹೇಳ್ತಾರೆ, ನೋಡ್ತಾಯಿ ನಾನೂ ಕೂಡ ಬೆಲ್ಲ ತಿಂತಕ್ಕಂಥ ಚಟಕ್ಕೊಳಗಾಗಿದ್ದೆ, ಅದಕ್ಕೆ ಇನ್ನೊಬ್ಬರಿಗೆ ಹೇಳಬೇಕು ಆಯಿತು ಅಂತಂದರೆ ನಾನು ಮೊದಲು ಸರಿಯಾಗಬೇಕು, ನಾನು ಸರಿ ಇದ್ದರೆ ಇನ್ನೊಬ್ಬರಿಗೆ ಹೇಳುವ ಹಕ್ಕು ನನಗಿದೆ, ನಾನೇ ಸರಿ ಇಲ್ಲ ಅಂತಂದರೆ ಇನ್ನೊಬ್ಬರಿಗೆ ಏನು ಹೇಳಪ್ಪ ನಾನು. ಅದಕ್ಕೆ ಗುರು ಆದವನು ತನ್ನನ್ನು ತಾನು ತಿದ್ದುಕೊಳ್ಳಬೇಕು ಅಂತಕ್ಕಂಥ ಮಾತು ಬರ್ತದೆ. ಗುರು ನಿರಂತರವಾಗಿ ಅಧ್ಯಯನಶೀಲನಾಗಿರಬೇಕು, ಹೊಸ ಹೊಸ ಅನೇಕ ರೀತಿಯ ಸಂಗತಿಗಳನ್ನು ಬಲ್ಲವನಾಗಿರಬೇಕು. ಇವತ್ತಂತೂ ತಂತ್ರಜ್ಞಾನವಿದೆ, ತಂತ್ರಜ್ಞಾನದ ಹೊರತಾಗಿ ಬದುಕು ಅಸಾಧ್ಯ, ಆದ್ದರಿಂದ ಶಿಕ್ಷಕ ತಂತ್ರಜ್ಞಾನದ ನಾಲೆಡ್ಜ್ ಹೊಂದಿರಬೇಕಾಗ್ತದೆ. ಅದಕ್ಕೆ ಗುರು ನಿರಂತರ ಕಲಿತಾ ಇರಬೇಕು. ಅದಕ್ಕೇನು ಹೇಳ್ತಾರೆ, ಟೀಚರ್ ಈಸ್ ಆಲ್ವೇಸ್ ಅ ಸ್ಟೂಡೆಂಟ್, ಶಿಕ್ಷಕ ಯಾವತ್ತೂ ಒಬ್ಬ ವಿದ್ಯಾರ್ಥಿ. ಯಾಕಂತಂದರೆ ಒಬ್ಬ ಮಗುವಿಗೆ ಬೋಧನೆ ಮಾಡಬೇಕಾಯಿತು ಅಂತಂದರೆ ಆತನು ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರಬೇಕಾಗ್ತದೆ. ಯಾವುದೇ ಕಾರಣಕ್ಕೆ ಮಗು ಬೇಡ್ತಕ್ಕಂಥ ಯಾವುದೋ ಒಂದು ನಾಲೆಜ್ ತಿಳುವಳಿಕೆ ಆತ ಇಲ್ಲ ಅಂತ ಅನ್ಲಿಕ್ಕೆ ಒಳ್ಳೆಯದಲ್ಲ, ಅದು ಇಲ್ಲ ಅಂತ ಅನ್ನಬಾರ್ದಾಗಿದೆ. ಅವನು ಅದಕ್ಕೆ ಸರಿಯಾದಂಥ ಉತ್ತರ ಕೊಡಲೇಬೇಕು. ಮಕ್ಕಳೇ, ಈಗ ನಾನು ಇಲ್ಲಿ ನಿಮಗೆ ಈ ಪಾಠದ ಪ್ರವೇಶ ಕುರಿತಾದಂಥ ಸಂಗತಿಯನ್ನು ಇಲ್ಲಿ ಹೇಳಬೇಕಾಗಿದೆ. ನೋಡಿ, ಇಲ್ಲಿ ಏನದ ಅಂತಂದರೆ ಸಾಹಿತ್ಯದಲ್ಲಿ ಹಲವು ಪ್ರಕಾರಗಳು ಬರ್ತವೆ, ಹಲವು ರೀತಿಗಳು ಬರ್ತವೆ. ಅದರಲ್ಲಿ ಏನಂತಂದರೆ ವ್ಯಕ್ತಿ ಚಿತ್ರ ಕೂಡ ಒಂದು ಸಾಹಿತ್ಯದಲ್ಲಿ. ಕಥೆ ಇದೆ, ಕಾದಂಬರಿ ಇದೆ, ನಾಟಕ ಇದೆ, ಸಣ್ಣ ಕಥೆಗಳಿವೆ, ದೊಡ್ಡ ಕಥೆಗಳಿವೆ, ವಿಮರ್ಶೆ ಇದೆ, ಕವನಗಳಿವೆ. ಬೇಕಾದ ಸಮುದ್ರದಷ್ಟು, ಸಾವಿರದಷ್ಟು, ಸಾಗರದಷ್ಟು ದೊಡ್ಡದು ಸಾಹಿತ್ಯ ಪ್ರಪಂಚ. ಅದರಲ್ಲಿ ಈ ವ್ಯಕ್ತಿ ಚಿತ್ರ ಅಂತಕ್ಕಂಥದ್ದು ಕೂಡ ಒಂದು. ಇಲ್ಲಿ ವ್ಯಕ್ತಿ ಚಿತ್ರ ಅಂತಕ್ಕಂಥದ್ದು ಏನಂತಂದ್ರೆ ನೋಡ್ರಿ, ಇಲ್ಲಿ ಭಾಳ ಚಂದ ಹೇಳ್ತಾರೆ, ನಿರ್ದಿಷ್ಟವಾದಂತಹ ವ್ಯಕ್ತಿಯ ಜೀವನ, ಆತನ ಸಾಧನೆ ಸಿದ್ಧಿ ಇದನ್ನು ಕಲಾತ್ಮಕವಾಗಿ ದಾಖಲಿಸಿದರೆ ಅದಕ್ಕೆ ವ್ಯಕ್ತಿ ಚಿತ್ರ ಅಂಥೇಳಿ ನಾವು ಹೇಳಬಹುದಾಗಿದೆ. ಅದೇ ರೀತಿ ಇಲ್ಲಿ ಇನ್ನೊಂದು ಸಂಗತಿ ಏನಂತಂದರೆ ವಿಸ್ತೃತ ಸುದೀರ್ಘವಾದಂತಹ ವಿವರದ ಬರೆಹ ಅದು ಜೀವನ ಚರಿತ್ರೆ ಆಗ್ತದೆ. ಇನ್ನು ಸ್ಥೂಲವಾದಂಥ ವ್ಯಕ್ತಿ ಚಿತ್ರ ಏನಿರ್ತದೆ ಅದು ಕೂಡ ಇನ್ನೊಂದು ಸಾಹಿತ್ಯದ ಪ್ರಕಾರವಾಗಿದೆ. ಹೀಗೆ ಏನಂತಂದರೆ ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನು ಸ್ವತಃ ತಾನೇ ಬರೆದುಕೊಂಡ್ರೆ ಅದು ಆತ್ಮಕಥನ ಆಗ್ತದೆ, ಬಯೋಗ್ರಫಿ ಅಂತ ಹೇಳ್ತೇವಲ್ಲ, ಆಟೋಬಯೋಗ್ರಫಿ. ತನ್ನ ಸ್ವಂತ ಕಥೆಯನ್ನು, ತನ್ನ ಜೀವನದ ಆಗುವುಗಳನ್ನು ಬರೆದ್ರೆ ಅದಕ್ಕೆ ಆತ್ಮಕಥನ ಅಂತಾರೆ. ಈ ಪ್ರಕಾರವಾಗಿ ಆಧುನಿಕ ಕನ್ನಡ ಸಾಹಿತ್ಯದೊಳಗೆ ಮೂರೂ ಬಗೆಯ ಸಾಹಿತ್ಯ ಕೃತಿಗಳು ಇವೆ. ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ವಿಶಿಷ್ಟವಾದಂತಹ ವ್ಯಕ್ತಿ, ಆದರ್ಶ ಶಿಕ್ಷಕ, ಮೇಲಾಗಿ ತತ್ವಜ್ಞಾನಿಯಾಗಿದ್ದರು, ಫಿಲಾಸಫರ್ ಆಗಿದ್ದರು. ಆನಂತರ ಅವರು ದೇಶದ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಯಾಗಿ ಅಂದರೆ ಫಸ್ಟ್ ಸಿಟಿಜನ್ ಆಫ್ ದ ನೇಷನ್ ರಾಷ್ಟ್ರಪತಿಯಾಗಿ ಅವರು ಮಾದರಿಯಾಗಿದ್ದಾರೆ. ಅವರ ಜೀವನದ ಸಾಧನೆ ಸ್ಥೂಲ ನೋಟ ಅಂದರೆ ಸಂಕ್ಷಿಪ್ತವಾದಂಥ ಒಂದು ಈ ನೋಟ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಮಕ್ಕಳೇ, ಈ ಪಾಠ ನಾವು ರಾಧಾಕೃಷ್ಣನವರ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚಿತವಾಗಿ, ರಾಧಾಕೃಷ್ಣನವರ ಪಾಠ ಓದೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಸಂಗತಿಯನ್ನು ನಾನು ಇಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನು ಅಂತಂದರೆ ಇಲ್ಲಿ ನೋಡಿ, ಅವರ ಆಶಯ, ಈ ಈ ಈ ಪಾಠದ ಆಶಯ ಏನಪ್ಪ, ಯಾವ ಕಾರಣಕ್ಕಾಗಿ ಈ ಪಾಠ
ಓದಬೇಕು ಅಂತಕ್ಕಂಥ ಮಾತು ಇಲ್ಲಿ ಬರ್ತಾ ಇದೆ. ನೋಡಿರಿ, ಆಶಯ ಭಾವ, ಆಶಯ ಭಾವ ಏನಿದೆ ಅಂದರೆ, ಡಾಕ್ಟರ್ ಎಸ್ ರಾಧಾಕೃಷ್ಣನವರು ಭಾರತದ ತತ್ವಜ್ಞಾನ ಕ್ಷೇತ್ರದಲ್ಲಿ ಅಸಾಮಾನ್ಯ ಪ್ರತಿಭೆ. ಇವರು ತಾತ್ವಿಕರು, ದಾರ್ಶನಿಕರು, ಹೌದು ಅಂದರೆ ತತ್ವಜ್ಞಾನಿಗಳು ಮತ್ತು ದಾರ್ಶನಿಕರು. ದಾರ್ಶನಿಕ ಅಂತಕ್ಕಂಥ ಪದಕ್ಕೆ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ದಾರ್ಶನಿಕ ಅಂತಂದರೆ ದರ್ಶನ ಮಾಡುವವರಿಗೆ ದಾರ್ಶನಿಕರು ಅಂತ, ಋಷಿಗಳು. ದಾರ್ಶನಿಕ ಅನ್ನೋದಕ್ಕೆ ಇನ್ನೊಂದು ಸಮಾನಾಂತರ ಪದ ಅಂದರೆ ಋಷಿ. ಅಂದರೆ ಅವರು ಋಷಿಗಳು, ದಾರ್ಶನಿಕರು, ದೇವರನ್ನ ದರ್ಶನ ಮಾಡಿ ಅವ್ರ ಬಗ್ಗೆ ತಿಳಿದುಕೊಂಡಿರ್ತಾರೆ ಅಂದರೆ ಅತ್ಯಂತ ಸಮೀಪದಿಂದ ಕಾಣತಕ್ಕಂಥವರಿಗೆ ದಾರ್ಶನಿಕರು ಅಂತಾರೆ. ಕುವೆಂಪು ಅವರಿಗೆ ದರ್ಶನ ಕವಿ ಅಂತ ಹೇಳ್ತಾರೆ, ದಾರ್ಶನಿಕ ಕವಿ ಅಂತ ಹೇಳ್ತಾರೆ, ಋಷಿ ಕವಿ ಅಂತ ಹೇಳ್ತಾರೆ ಅವರಿಗೆ. ಯಾಕೆ ಅಂತಂದರೆ ಅವರ ಸಾಹಿತ್ಯದಲ್ಲಿ ಯಾವುದೇ ಬರೆದ್ರೂ ಕೂಡ ಅವರು ಆ ಸಾಹಿತ್ಯ ಕಾಲ್ಪನಿಕಕ್ಕಿಂತ ಅದು ಹತ್ತಿರ ಹೋಗಿ ನೋಡ್ತಾ ಇದ್ದರು, ಹತ್ತಿರ ಹೋಗಿ ನೋಡಿ ತಿಳಿದು ಅದನ್ನು ಅಧ್ಯಯನ ಮಾಡಿ ಕಣ್ಣಿಗೆ ಕಟ್ಟುವಂತೆ ಬರೀತಕ್ಕಂಥ ಚಾತುರ್ಯ ಪಾಂಡಿತ್ಯ ಅವರಲ್ಲಿತ್ತು. ಆದ್ದರಿಂದ ಅವರಿಗೆ ದಾರ್ಶನಿಕ, ದರ್ಶನ ಕವಿ ಅಂತೇಳಿ ಹೇಳ್ತಾರೆ. ಇಲ್ಲಿ ಏನಂತಂದರೆ ನಾವು ನೋಡತಕ್ಕಂಥ ಸರ್ವೇಪಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನವರು ತತ್ವಜ್ಞಾನಿಗಳು ಮತ್ತು ದಾರ್ಶನಿಕರಾಗಿದ್ದರು ಮತ್ತು ಆಧ್ಯಾತ್ಮಿಕ ಸಂಪತ್ತನ್ನು ಕೂಡ ಅವರು ಹೊಂದಿದ್ದರು. ಸಾಕಷ್ಟು ಫಿಲಾಸಫಿಕಲ್ ನಾಲೆಡ್ಜ್ ಅಂತ ಏನು ಹೇಳ್ತೀವಲ್ಲ ಅದು ಹೊಂದಿದ್ದರು. ಬೌದ್ಧಿಕ ನಿಲುವನ್ನು ಪ್ರಜ್ವರಪಡಿಸಿ ರಾಜಕೀಯ ಧುರೀಣರು ಕೂಡ ಆಗಿದ್ದರು. ಅವರ ಬೌದ್ಧಿಕ ಬುದ್ಧಿಯುಕ್ತವಾದಂತಹ, ಬುದ್ಧಿಯುಕ್ತಮಯವಾಗಿರ್ತಕ್ಕಂಥ ನಿಲುವು, ತಮ್ಮ ನಿರ್ಧಾರಗಳನ್ನು ಅವರು ಸಾದರಪಡಿಸಿ ಒಬ್ಬ ಯೋಗ್ಯ ರಾಜಕೀಯ ಧುರೀಣರು ಕೂಡ ಆಗಿದ್ದರು. ಇವರ ವಿದ್ವತ್ಪೂರ್ಣವಾದಂತಹ ವಿಚಾರ ಚಿಂತನೆ ಉದ್ಬೋಧಕ ಸ್ಫೂರ್ತಿಯುತವೂ ಆಗಿವೆ. ಅವರ ವಿಚಾರಗಳು, ಅವರ ಮಾತುಗಳು, ಅವರ ಚಿಂತನೆಗಳು, ಅವರ ಘೋಷಣೆಗಳು ಇವೆಲ್ಲವೂ ಆದರ್ಶಮಯವಾಗಿವೆ. ಹೀಗಿರುವಾಗ ಅವರು ಒಬ್ಬ ಆದರ್ಶ ಶಿಕ್ಷಕ, ಗುರುವಿನ ಸ್ಥಾನ ಗೌರವವನ್ನು ಅವರು ಪಡೆದುಕೊಂಡಿದ್ದಾರೆ. ಅವರು ಆದರ್ಶ ಸಮಾಜ ನಿರ್ಮಾಣಕ್ಕೆ ಯೋಗ್ಯ ಶಿಕ್ಷಕರು ಅಂತಕ್ಕಂಥ ಮಾತು ಇಲ್ಲಿ ನಾವು ನೋಡಬಹುದಾಗಿದೆ. ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಸಚ್ಚಾರಿತ್ರ್ಯಗಳ ಮೌಲ್ಯಗಳನ್ನು ವೃದ್ಧಿಸಿಕೊಂಡು ಭಾರತದ ರಾಷ್ಟ್ರಪತಿಗಳಾಗಿ ಅನುಪಮ ಸೇವೆಗೈದಿದ್ದಾರೆ. ಉಪಮ ಅಂದರೆ ಹೋಲಿಕೆ, ಅನುಪಮ ಅಂದರೆ ಹೋಲಿಕೆ ಇಲ್ಲದಷ್ಟು ಯೋಗ್ಯವಾದಂತಹ ಸೇವೆಯನ್ನು ರಾಷ್ಟ್ರದ ಏಳಿಗೆಯಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ, ಸೇವೆಯನ್ನು ಮಾಡಿದ್ದಾರೆ. ಅವರ ಒಂದು ಇಂಥ ಮೇರು ಆದರ್ಶ ವ್ಯಕ್ತಿತ್ವದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಸಾಧನೆ ಪರಿಚಯಿಸುವುದು ಈ ಪ್ರಸ್ತುತ ಗದ್ಯದ ಒಂದು ಭಾವವಾಗಿದೆ, ಉದ್ದೇಶವಾಗಿದೆ, ಆಶಯವಾಗಿದೆ. ಏನು ಆಶಯ ಅಂತಂದರೆ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಚಿತ್ರಣ ನಮಗೆ ಅಗತ್ಯವಾಗಿದೆ. ಮಕ್ಕಳೇ, ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಶಿಕ್ಷಕರ ಒಂದು ಪಾತ್ರ ವಿದ್ಯಾರ್ಥಿಗಳ ಒಂದು ಬದುಕಿನಲ್ಲಿ ಬಹಳಷ್ಟು ಮಹತ್ವದ್ದು ಅಂತೇಳಿ ನೋಡ್ತಾ ಇದ್ದೇವೆ. ಹಾಗೆ ನೋಡ್ತಾ ನೋಡ್ತಾ ಇಂತಹ ಅನೇಕ ಆದರ್ಶ ಶಿಕ್ಷಕರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಮಕ್ಕಳೇ, ರಾಧಾಕೃಷ್ಣನವರ ಅನೇಕ ಪುಸ್ತಕಗಳಿವೆ, ಅವುಗಳನ್ನು ನೀವು ಓದಬೇಕು. ರಾಧಾಕೃಷ್ಣನ್ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿಯೇ ಸಣ್ಣ ಸಣ್ಣ ಜೀವನ ಚರಿತ್ರೆಗಳನ್ನು ನೀವು ಓದಬೇಕು. ಯಾಕೆ ಅಂತಂದರೆ ಇತ್ತೀಚಿನ ದುರಂತ ಏನು ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸ ತೀರಾ ಕಡಿಮೆಯಾಗಿದೆ. ಓದಬೇಕು, ನೀವು ಓದಿದರೆ ಮಾತ್ರ ನಿಮ್ಮ ಕಾಲ್ಪನಿಕತೆ ವೃದ್ಧಿಸುತ್ತದೆ, ಹೆಚ್ಚಾಗ್ತದೆ, ನಿಮ್ಮ ಮಿದುಳು ಚುರುಕಾಗ್ತದೆ, ಕಲ್ಪನಾ ಲೋಕ ಎಚ್ಚರಗೊಳ್ಳುತ್ತದೆ ನಿಮ್ಮದು. ಇಲ್ಲ ಅಂತಂದರೆ ಕೇವಲ ನೀವು ಈ ಒಂದು ದೂರದರ್ಶನ ಅಥವಾ ಮೊಬೈಲ್ನಲ್ಲಿ ಬರತಕ್ಕಂಥ ವೀಡಿಯೋಗಳನ್ನು ಕೇವಲ ನೋಡ್ತಾ ನೋಡ್ತಾ ಹೋದರೆ ಅಂತಂದರೆ ನಿಮ್ಮ ಚಾಕಚಕ್ಯತೆ ಕುಂಠಿತವಾಗ್ತದೆ, ನಿಮ್ಮ ಮಾತುಗಾರಿಕೆ ನಿಂತು ಹೋಗ್ಬಿಡ್ತದೆ. ಅದಕ್ಕೆ ನೀವು ಮಾತಾಡಬೇಕು, ಹೆಚ್ಚಿಗೆ ಮಾತಾಡ್ತಾ ಇರಬೇಕು, ಓದ್ತಾ ಇರಬೇಕು, ಚರ್ಚೆ ಮಾಡ್ತಾ ಇರಬೇಕು, ವಾದ ಮಾಡ್ತಾ ಇರಬೇಕು. ಇವೆಲ್ಲವುಗಳಿದ್ದರೆ ನಿಮ್ಮ ಪ್ರಗತಿಗೆ ಬಹಳ ಸಾಧನೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಪ್ರಗತಿ ಆಗಬೇಕಾಯಿತು ಅಂತಂದರೆ ಬರವಣಿಗೆ, ತಿಳುವಳಿಕೆ ಮತ್ತು ಎಕ್ಸ್ಪ್ರೆಷನ್ ಅಂತಂತೀವಲ್ಲ ಮಾತುಗಾರಿಕೆ, ಇವೆಲ್ಲವೂ ನಿಮ್ಮಲ್ಲಿ ಇರಬೇಕು. ಮಕ್ಕಳೇ, ಈ ಒಂದು ನನ್ನ ಆರಂಭಿಕ ಮಾತಿನ ನಂತರ ನಾವು ನೇರವಾಗಿ ಇವತ್ತು ಪಠ್ಯವನ್ನು ನೋಡೋಣ. ಈ ಪಾಠ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥ ಈ ಪಾಠ ಏನಿದೆ, ಇದು ಇವತ್ತು ನಾನು ಒಂದು ಭಾಗವಾಗಿ ಹೇಳ್ತಾ ಇದ್ದೇನೆ. ಇದನ್ನು ಹಲವು ಕಂತುಗಳಲ್ಲಿ ನಾವು ನೋಡಬೇಕಾಗಿದೆ. ಮಕ್ಕಳೇ, ನೀವು ದಯವಿಟ್ಟು
ಇಲ್ಲಿ ಇರತಕ್ಕಂಥ ಟೆಕ್ಸ್ಟ್ ನೋಡ್ತಾ ಹೋಗಬೇಕು. ನಾನು ಓದುವ ಕಾಲಕ್ಕೆ ಟೆಕ್ಸ್ಟ್ ನೋಡ್ತಾ ಹೋಗಬೇಕು, ವಿವರಣೆ ಮಾಡುವಾಗ, ವಿಶ್ಲೇಷಣೆ ಮಾಡುವಾಗ ಅದನ್ನು ಲಕ್ಷ್ಯಪೂರ್ವಕವಾಗಿ ಕೇಳಬೇಕು. ಇಲ್ಲಿ ಇನ್ನೊಂದು ನಿಮ್ಮಲ್ಲಿ ವಿಜ್ಞಾಪನೆ ಏನು ಅಂತಂದರೆ, ದಯವಿಟ್ಟು ನಿಮ್ಮ ಕಿವಿಗೆ ಇಯರ್ ಫೋನ್ ಅಥವಾ ಹೆಡ್ಫೋನ್ಗಳನ್ನು ಹಾಕ್ಕೊಳ್ಬೇಕು. ಯಾಕೆ ಅಂತಂದರೆ ಅವು ನಿಮಗೆ ಏಕಾಗ್ರತೆಯನ್ನು ತಂದುಕೊಡುತ್ತವೆ. ಏಕಾಗ್ರತೆಗೋಸ್ಕರವಾಗಿ ತಾವು ದಯವಿಟ್ಟು ಈ ಇಯರ್ ಫೋನ್ಗಳನ್ನು ಹಾಕಿಸಿಕೊಳ್ಳಬೇಕು. ಈಗ ನಾನು ಇವತ್ತು ಒಂದು ಭಾಗವಾಗಿ ಈ ಪಾಠವನ್ನು ಹೇಳ್ತಾ ಇದ್ದೇನೆ. ಮುಂದಿನ ಅವಧಿಯಲ್ಲಿ ಹಲವು ಭಾಗ ಅಥವಾ ಹಲವು ಕಂತುಗಳಲ್ಲಿ ಈ ಪಾಠವನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ನೋಡಿ, ಈ ಮೊದಲನೆಯ ಒಂದು ಪರಿಚ್ಛೇದ ಅಥವಾ ಪ್ಯಾರಾಗ್ರಾಫ್ ಅಂತ ಏನಂತೀವಲ್ಲ, ಭಾಳ ಚೆಂದಿದೆ. ನೀವು ಒಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು, ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ, ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ, ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ನೋಡಿ, ಮನಸ್ಸು ಯಾವ ರೀತಿಯೆಲ್ಲ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇಲ್ಲೊಂದು ಅತ್ಯದ್ಭುತವಾದಂಥ ಉದಾಹರಣೆ ಇದೆ. ರಷ್ಯಾ ದೇಶ USSR ಅಂಥೇಳಿ, ಆಗ USSR ಅಂತೇಳಿ ಕರಿತಾ ಇದ್ರು, ಇವತ್ತು ಅದಕ್ಕೆ ರಷ್ಯಾ ದೇಶ ಅಂತ ಮಾತ್ರ ಸಂಕ್ಷಿಪ್ತವಾಗಿ ಕರಿತಾ ಇದ್ದಾರೆ. ನೋಡಿ, ಆ ರಷ್ಯಾ ದೇಶದ ಅಂದಿನ ರಾಜಕೀಯ ಧುರೀಣರು ಮತ್ತು ಅಧ್ಯಕ್ಷರು ಆಗಿರತಕ್ಕಂತಹ ಸ್ಟಾಲಿನ್ ಒಂದು ಮಾತು ಹೇಳ್ತಾರೆ, ರಾಜಕೀಯ ಭೇಟಿಗೋಸ್ಕರವಾಗಿ ಭಾರತ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ರಷ್ಯಾ ದೇಶಕ್ಕೆ ಭೇಟಿ ಕೊಟ್ಟಾಗ, ಭೇಟಿಯ ನಂತರ ತಿರುಗಿ ಮರಳಿ ಭಾರತಕ್ಕೆ ತಾಯ್ನಾಡಿಗೆ ಬರಬೇಕಾದ್ರೆ ಬೀಳ್ಕೊಡುಗೆಗೆ ಬಂದಿರತಕ್ಕಂಥ ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರೊಂದು ಮಾತು ಹೇಳ್ತಾರೆ. ಸ್ಟಾಲಿನ್ ಅಂತಂದರೆ ಏನು ಅಂತಕ್ಕಂಥದ್ದು ನೀವು ಮೊದಲು ತಿಳ್ಕೊಳ್ಬೇಕು. ಅವರು ಅನೇಕ ಯುದ್ಧ ರಕ್ತಪಾತಗಳನ್ನು ಕಂಡವರು. ರಷ್ಯಾ ದೇಶ ಅಂದಿನ ಕಾಲದಲ್ಲಿ ಮಹಾಯುದ್ಧಗಳಲ್ಲಿ ಭಾಗವಹಿಸಿತ್ತು. ಇವರದು ಕೂಡ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವಾಗಿತ್ತು. ಆದರೆ ಎಲ್ಲರೂ ಅನೇಕರು ಇವರಿಗೆ ಬಹಳ ಬೇರೆ ರೀತಿಯಿಂದ ಹೇಳ್ತಾ ಇದ್ರು, ಆದರೆ ನೀವು ಮಾತ್ರ ನನಗೆ ಮನುಷ್ಯನಂತೆ ಕಂಡ್ರಿ, ಬೇರೆಯವರು ನನಗೆ ಬೈದವರೇ ಭಾಳ ಜನ ಇದ್ದಾರೆ, ನೀವೊಬ್ಬರು ನನ್ನನ್ನು ಮನುಷ್ಯರಂತೆ ಕಂಡು ವರ್ತಿಸಿದವರು, ನೀವು ನಮ್ಮನ್ನು ಬಿಟ್ಟು ಇವತ್ತು ಹೋಗ್ತಾ ಇದ್ದೀರಿ, ಇದು ನನಗೆ ತುಂಬ ದುಃಖ ಆಗ್ತಾ ಇದೆ. ರಾಧಾಕೃಷ್ಣನವರೇ, ನೀವು ಬಹಳ ಕಾಲ ಬದುಕಬೇಕು ಬದುಕಬೇಕು ಎಂಬುದೇ ನನ್ನ ಆಸೆ. ಆದರೆ ಸ್ಟಾಲಿನ್ ಅವರು ಹೇಳ್ತಾ ಇದ್ದಾರೆ, ನಾನು ಭಾಳ ದಿವಸ ಬದುಕುವುದಿಲ್ಲ, ಭಾಳ ಕಾಲ ಬದುಕುವುದಿಲ್ಲ. ಇದು ಈ ಮಾತನ್ನು ರಾಧಾಕೃಷ್ಣನವರಿಗೆ ಇನ್ನೊಂದು ಶ್ರೇಷ್ಠ ದೊಡ್ಡ ದೇಶ ರಷ್ಯಾ ದೇಶದ ಅಧ್ಯಕ್ಷರು ಹೇಳಿರುವ ಮಾತು. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳು ಸ್ಮರಿಸಿಕೊಂಡರು. ನೋಡ್ರಿ, ಅಶೋಕ, ಸಾಮ್ರಾಟ್ ಅಶೋಕ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದ್ದಾನೆ, ಮಹಾನ್ ಚಕ್ರವರ್ತಿ. ಆತ ತನ್ನ ಇನ್ನೊಂದು ಬಲಿಷ್ಠ ರಾಷ್ಟ್ರ ಕಳಿಂಗದ ಜೊತೆಗೆ ವಿರುದ್ಧ ಯುದ್ಧ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ. ನೋಡಿ, ಇಲ್ಲಿ ನಾನು ಒಂದು ಪದ ಸರಿಯಾಗಿ ಬಳಸ್ತಾ ಇದ್ದೇನೆ, ತಪ್ಪು ಬಳಸೋದಿಲ್ಲ, ಇನ್ನೊಮ್ಮೆ ಕೇಳಿ. ಅಶೋಕ ಕಳಿಂಗದ ವಿರುದ್ಧ ಯುದ್ಧ ಮಾಡಿದನು, ಕಳಿಂಗದ ಜೊತೆಗೆ ಯುದ್ಧ ಮಾಡಿದನು ಅಂತ ಹೇಳಿ ಪದ ನಾವು ಬಳಸಬಾರ್ದು. ನಾನು ಮೊದಲಿಗೆ ಜೊತೆಗೆ ಅಂತ ಹೇಳಿದ್ದೆ, ಕಳಿಂಗದ ವಿರುದ್ಧ ಯುದ್ಧ ಯಾವಾಗಲೂ ವಿರೋಧಿಗಳಂತಾಗಿದೆ. ಅಶೋಕ ಕಳಿಂಗದ ವಿರುದ್ಧ ಯುದ್ಧ ಮಾಡಿ ವಿಜಯ ಸಾಧಿಸಿದನು.
ಆದರೆ ಒಂದು ಸಲ ಹಿಂದೆ ತಿರುಗಿ ನೋಡಿದಾಗ ಅವನಿಗೆ ಗೊತ್ತಾಯಿತು, ನಾನು ಏನು ಮಾಡಿದೆ ಅಂಥೇಳಿ. ವಿಜಯವೇನೋ ದೊರೆಯಿತು, ಆದರೆ ಅದಕ್ಕಾಗಿ ತೆತ್ತ ಫಲ ನಾನು ಕಳೆದುಕೊಂಡದ್ದೆಷ್ಟು, ರುಂಡವಿಲ್ಲದ ಮುಂಡಗಳೆಷ್ಟು, ಕೈಕಾಲು ಕತ್ತರಿಸಿದ ದೇಹಗಳೆಷ್ಟು, ಸಾವು ಬದುಕಿನ ಮಧ್ಯದಲ್ಲಿ ಚೀರುತ್ತಿರುವ ಹೆಣದ ರಾಶಿಗಳು, ಅರೆ ಜೀವಗಳು, ರಕ್ತ ಎಲ್ಲೆಡೆಗೂ ಭೀಭತ್ಸಮಯವಾದಂತಹ ದೃಶ್ಯವನ್ನು ಕಂಡು ಅಶೋಕ ಹೇಳ್ತಾನೆ, ಯಾರಿಗೆ ಬೇಕಾಗಿತ್ತಪ್ಪ ಇಂತಹ ಯುದ್ಧ, ಇಷ್ಟು ರಕ್ತಪಾತ ಆಗ್ತು ಅಂತಂದರೆ ನಾನು ಬಹುತೇಕ ತಪ್ಪು ಮಾಡಿದೆ ಅಂಥೇಳಿ ಅಶೋಕವನ್ನು ನಿರ್ಧಾರ ಮಾಡ್ತಾನೆ. ಇನ್ನು ಮುಂದೆ ತಾನು ಯುದ್ಧ ಮಾಡಬಾರದು ಅಂಥೇಳಿ ಆತ ಬುದ್ಧನ ಅನುಯಾಯಿಯಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಆನಂತರ ಅವನ ತತ್ವ ಪ್ರಚಾರಕ್ಕೋಸ್ಕರವಾಗಿ ತನ್ನ ಮಕ್ಕಳನ್ನು ವಿದೇಶಗಳಿಗೆ ಕಳಿಸಿಕೊಡ್ತಾನೆ ಅಂತಕ್ಕಂಥದ್ದು ನಾವು ಇತಿಹಾಸದಲ್ಲಿ ಓದ್ತೇವೆ. ಅಂದರೆ ಅಶೋಕನ ಮನಸ್ಸು ಹೇಗೆ ಪರಿವರ್ತನವಾಯಿತೋ ಕಳಿಂಗ ಯುದ್ಧವಾದ ನಂತರ, ಇಲ್ಲಿ ರಾಧಾಕೃಷ್ಣನವರು ಸ್ಟಾಲಿನ್ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಕೂಡ ಹಾಗೆ ನಿಮ್ಮ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಬಿಡ್ತೀರಿ ಅಂಥೇಳಿ ಒಂದು ಮಾತು ಪ್ರಥಮ ಭೇಟಿಯಲ್ಲಿ ಹೇಳಿದರು. ಈ ಮಾತನ್ನು ಅವರು ಹೇಳಿದರು. ಅದಕ್ಕೆ ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಅಂತಕ್ಕಂಥದ್ದು ಒಂದೇ ಇರ್ತದೆ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ತೋರಿಸುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮ ಅಸಾಮಾನ್ಯತೆಯ ಅರಿವಾಗುವುದು ಎಂಬ ವಿಷಯವನ್ನು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನ ಸಾಧಿಸಿ ತೋರಿಸಿದರು. ಮಕ್ಕಳೇ, ಮೂಲತಃ ರಾಧಾಕೃಷ್ಣನವರು ಸ್ಟೂಡೆಂಟ್ ಆಫ್ ಫಿಲಾಸಫಿ. ಅವರು ತತ್ವಜ್ಞಾನವನ್ನು, ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ತತ್ವಶಾಸ್ತ್ರ ಅಂತಂದರೆ ಧರ್ಮಗಳ ಅಧ್ಯಯನ ಮಾಡುವುದು. ವಿಶ್ವದ ಬಹುತೇಕ ಧರ್ಮಗಳ ಸಾರ ಅವರು ಬಲ್ಲವರಾಗಿದ್ದರು, ವಿಶ್ವದ ಬಹುತೇಕ ಧರ್ಮಗಳನ್ನು ತಿಳಿದವರಾಗಿದ್ದರು. ಅದಕ್ಕೆ ಒಂದು ಮಾತು ಹೇಳ್ತಾರೆ ನೋಡ್ರಿ, ಭಾಳ ಚಂದದ, ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ, ದ ಫೈನಲ್ ಟ್ರುತ್ ಆಫ್ ದ ಎವ್ರಿ ರಿಲಿಜನ್. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಅಂತ ಏನು ಹೇಳ್ತೀವಲ್ಲ, ಅದು ಏನು ಹೇಳ್ತದೆ ಅಂತಂದರೆ ಅದು ಒಂದು ಶ್ರೇಷ್ಠವಾದಂಥ ಗುಣವನ್ನು ತೋರ್ತದದು. ಆ ಧರ್ಮದ ಶ್ರೇಷ್ಠ ಗುಣ ತೋರ್ತದ. ಬಹುತೇಕ ಬೌದ್ಧ ಧರ್ಮದ ತತ್ವಗಳಿವೆ, ಸತ್ಯ, ಅಹಿಂಸೆ, ಶಾಂತಿ, ತ್ಯಾಗ ಇವೇ ಇರ್ತವೆ. ಅದಕ್ಕೆ ಶ್ರೇಷ್ಠ ಗುಣ ಎಲ್ಲ ಧರ್ಮನೂ ಇದೇ ಹೇಳ್ತದೆ. ಎಲ್ಲ ಧರ್ಮವೂ ಇದನ್ನೇ ಹೇಳ್ತವೆ, ಹೇಳ್ತಕ್ಕಂಥ ಮಾರ್ಗಗಳು ಬೇರೆ ಇರ್ಬೋದು. ಅದನ್ನು ಆ ಧರ್ಮದ ತತ್ವಗಳನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವು ಆಗುವುದು ಎಂಬ ವಿಷಯ ಅವರು ಎಲ್ಲ ಧರ್ಮಗಳ ಅಧ್ಯಯನ ಮಾಡಿದ ನಂತರ ಅದನ್ನು ಸಾಧನೆ ಮಾಡಿ ತೋರಿಸಿದರು. ಎಲ್ಲ ಧರ್ಮವೂ ಇದನ್ನೇ ಹೇಳ್ತದೆ, ಎಲ್ಲ ಧರ್ಮವನ್ನು ಅದನ್ನೇ ಹೇಳ್ತದೆ, ಅದನ್ನೇ ಓದಿ ತಿಳಿದುಕೊಂಡು ಅದರಂತೆ ಬದುಕಿ ತೋರಿಸಿದವರು ಸರ್ವೇಪಲ್ಲಿ ರಾಧಾಕೃಷ್ಣನವರು. ಸಾಧಿಸಿ ತೋರಿಸಿದರು, ಆ ಅಧ್ಯಯನ ಮಾಡಿ ಅದನ್ನು ಅಳವಡಿಸಿಕೊಂಡು ಸಾಧನೆ ಮಾಡಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ ತಪದ ಫಲವಾಗಿ ಯುಗದ ಪರಿವರ್ತನಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದರು. ಏನಿದು ಪರಿವರ್ತನಾಶೀಲ ವ್ಯಕ್ತಿ ಹಾಗಂದ್ರೆ ಏನು ನೋಡ್ರಿ, ಯುಗ ಯುಗ ಯುಗಗಳು ಅಂತಂದರೆ ನಾವು ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಆಯುಗ, ಯುಗ ಎಲ್ಲ ಹೇಳ್ತೇವೆ ನಾವು. ಒಂದೊಂದು ಯುಗಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ ಅಂಥೇಳಿ ಅವ್ರು ತಿಳ್ಕೊಂಡಿರ್ತಾರೆ. ದ್ವಾಪರ ಯುಗದಲ್ಲಿ ಕೃಷ್ಣನಿದ್ದನು ಅಂತಕ್ಕಂಥದ್ದು, ತ್ರೇತಾಯುಗದಲ್ಲಿ ರಾಮನಿದ್ದನು ಅಂತಕ್ಕಂಥದ್ದು, ಈ ಕಲಿಯುಗದಲ್ಲಿ ಒಂದು ಯಾರೋ ಒಬ್ಬರು ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ ಅಂತಕ್ಕಂಥದ್ದು. ಕಲಿಯುಗಕ್ಕೆ ಯಾವುದೂ ನಿರ್ಧಾರ ಇಲ್ಲ, ನಾವು ಕಲಿಯುಗದಲ್ಲಿ ಬದುಕಿದ್ದೇವೆ, ಇದರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ಇಲ್ಲಿ ಒಂದು ಮಾತು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರಾಧಾಕೃಷ್ಣನವರು ಯುಗ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರು. ಅಂದರೆ ಈ ಕಲಿಯುಗವನ್ನು ಅನೇಕರು ಪರಿವರ್ತನೆ ಮಾಡಲಿಕ್ಕೆ ಹೊಂಟಿದ್ದಾರೆ. ಅನೇಕ ವಿಜ್ಞಾನಿಗಳಿರ್ಬೋದು, ತತ್ವಜ್ಞಾನಿಗಳಿರ್ಬೋದು, ಅಥವಾ ತಂತ್ರಜ್ಞರಿರ್ಬೋದು, ಯಾರಾದರೂ ಇರ್ಬೋದು, ಈ ಯುಗದ ಮೌಲ್ಯವನ್ನು ಬದಲಾಯಿಸಿ, ಈ ಯುಗದ ಮೌಲ್ಯದ ಮಹತ್ವವನ್ನು ತಿಳಿಸಿ ಜನತೆಗೆ ತಮ್ಮದೇ ಆಗಿರತಕ್ಕಂಥ ಛಾಪು ಒತ್ತಿದವರು ಅನೇಕರಿದ್ದಾರೆ.
ಅವರಲ್ಲಿ ಇವರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮಕ್ಕಳೇ, ಅವರ ಬದುಕಿನ ಚರಿತ್ರೆಯನ್ನು ಕೂಡ ನಾವು ನೋಡಬೇಕಾಗಿದೆ, ಜೀವನ ಚರಿತ್ರೆ. ನೋಡಿ, ರಾಧಾಕೃಷ್ಣನವರು ಆಂಧ್ರ ಪ್ರದೇಶದ, ಈಗ ಸೀಮಾಂಧ್ರ ಅಂತಾಗಿದೆ, ಎರಡು ಭಾಗಗಳಾಗಿವೆ, ಮತ್ತು ತಮಿಳುನಾಡು, ಈ ಎರಡರ ಗಡಿಯಲ್ಲಿ ತಿರುತ್ತಣಿ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ಅವರ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ, ಅವರ ಮುತ್ತಜ್ಜ ಅಂದರೆ ಅವರ ಅಜ್ಜನ ತಂದೆಗೆ ಮುತ್ತಜ್ಜ ಅಂತಾರೆ. ವೀರಸ್ವಾಮಿಯವರ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಅಂದರೆ ಅವರು ಹುಟ್ಟಿದ್ದು 1888 ಸೆಪ್ಟೆಂಬರ್ 5ರಂದು ತಿರುತ್ತಣಿ ಅಂತಕ್ಕಂಥ ಒಂದು ತಮಿಳುನಾಡು ಹಾಗೂ ಸೀಮಾಂಧ್ರದ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಭಾಗ. ಇವರ ಪೂರ್ವಜರು ಮುತ್ತಜ್ಜ ವೀರಸ್ವಾಮಿ ಅವರು ಏನಂತಂದರೆ ಆಂಧ್ರದ ಸರ್ವೇಪಲ್ಲಿಯಿಂದ, ಇದು ಇನ್ನೊಂದು ಭಾಗ, ಅಲ್ಲಿನಿಂದ ತಮಿಳುನಾಡಿನ ತಿರುತ್ತಣಿಗೆ ಅವರು ಬಂದರು. ಈಗೇನು ಹೇಳಿದ್ರಲ್ಲ, ತಿರುತ್ತಣಿಯಲ್ಲಿ ಜನಿಸಿದರು ಅಂತೇಳಿ. ಅಂದರೆ ತಿರುತ್ತಣಿಯಲ್ಲಿ ಜನಿಸುವುದಕ್ಕಿಂತ ಮುಂಚೆ ಇವರ ಪೂರ್ವಜರು ಎಲ್ಲಿ ಅಂತಂದರೆ ಸರ್ವೇಪಲ್ಲಿಯಲ್ಲಿ ಇದ್ದರು. ಹೀಗಾಗಿ ಇವರಿಗೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥದ್ದು ಒಂದು ನಾಮಕರಣ ಆಯಿತು. ನಾಮಕರಣ ಅಂದರೆ ಅವರ ಮನೆತನಕ್ಕೆ ಹೆಸರು ಬಂತು, ಸರ್ವೇಪಲ್ಲಿ ಅಂತಕ್ಕಂಥದ್ದು. ಶ್ರೀಯುತರಿಗೆ ಶಿವಕಾಮು ಅಥವಾ ಪದ್ಮ ಅಂತ ಹೇಳ್ತೇವೆ, ಅವರು ಪತ್ನಿಯಾಗಿದ್ದರು. ಇನ್ನು ಅವರ ಈ ಒಂದು ಉತ್ತುಂಗ ಸಾಧನೆಯಲ್ಲಿ ಶಿವಕಾಮು ಅವರ ಅಂದರೆ ಅವರ ಪತ್ನಿಯವರ ಒಂದು ವಿಶೇಷ ಸಹಕಾರ ಇತ್ತು ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ಮಕ್ಕಳೇ, ವೀರಸ್ವಾಮಿಯವರಿಗೆ ಅಂದರೆ ತಂದೆಗೆ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ. ದೇಶೀ ಭಾಷೆಯಾಗಿದ್ದ ಸಂಸ್ಕೃತ ಭಾಷೆಯನ್ನು ಕಲಿಯಲಿ ಎಂಬ ಅಪೇಕ್ಷೆ, ಆದರೆ ಅದು ಸಾಧ್ಯವಾಗಲಿಲ್ಲ. ಅನಂತರ ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿಸಿ ಅಲ್ಲಿ ಇಂಗ್ಲೀಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ನೋಡಿ, ಸಾಮಾನ್ಯವಾಗಿ ಇವತ್ತು ಈ ಜನ್ರೇಷನ್ ಏನಿದೆ ಅಂದರೆ, ನನ್ನ ಮಗ ಇಂಗ್ಲೀಷ್ನಲ್ಲಿ ಕಲೀಲಿಪ್ಪ, ಇಂಗ್ಲೀಷ್ ಶಿಕ್ಷಣ ಪಡೆಯಲಿ ಅಂತೇಳಿದೆ ಈ ಜನ್ರೇಷನ್. ಯಾಕೆ ಅಂತಂದರೆ, ಏನು ತಪ್ಪಿಲ್ಲ, ಇಂಗ್ಲೀಷ್ ಈಸ್ ಎ ಗ್ಲೋಬಲ್ ಲ್ಯಾಂಗ್ವೇಜ್, ನೋ ಡೌಟ್. ಬಟ್ ಅದರ ಜೊತೆಗೆ ನಾವು ಇನ್ನೊಂದು ತಿಳಿದುಕೊಳ್ಳಬೇಕು, ಒಂದು ಭಾಷೆ ಕಲಿತ ನಂತರ ಇನ್ನೊಂದು ಭಾಷೆ ಸುಲಭವಾಗಿ ಬರ್ತದೆ. ಆದ್ದರಿಂದ ತಾಯ್ನುಡಿಯನ್ನು ಕಲಿಯಬೇಕು, ಮಾತೃಭಾಷೆಯನ್ನು ಕಲಿಯಬೇಕು. ಒಂದು ಮಾತೃಭಾಷೆ ಕನ್ನಡ ನಮ್ಮದಾಗಿದ್ದರೆ ಸಂಸ್ಕೃತ ನಮ್ಮ ಎಂಥ ಭಾಷೆ ಅಂತಂದರೆ ಸಾಂಸ್ಕೃತಿಕ ಭಾಷೆಯಾಗಿದೆ. ಅದು ನಮಗೆ ಸಂಸ್ಕೃತ ಅಂತಕ್ಕಂಥ ಆ ಪದವೇ ಹೇಳುತ್ತೆ, ನಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅನೇಕ ನಮ್ಮ ಈ ಪೂರ್ವ ಕಾಲದ ಸಾಹಿತ್ಯ ಇರ್ಬೋದು ಅಥವಾ ಧಾರ್ಮಿಕ ಗ್ರಂಥಗಳಿರ್ಬೋದು, ವೇದ, ಉಪನಿಷತ್ತು, ಆಗಮ, ಅನೇಕ ಪುರಾಣಗಳು, ಇವೆಲ್ಲವುಗಳು ಸಂಸ್ಕೃತ ಭಾಷೆಯಲ್ಲಿವೆ. ಇವತ್ತು ಕನ್ನಡದಲ್ಲಿಯೂ ಕೂಡ ತರ್ಜುಮೆ ಭಾಷಾಂತರ ಹೊಂದಿವೆ. ಆದರೂ ಒಂದು ಆಸೆ, ನನ್ನ ಮಗ ಸಂಸ್ಕೃತ ಕಲಿಯಲಿ ಅಂಥೇಳಿ ವೀರಸ್ವಾಮಿಯವರು ಭಾಳ ಪ್ರಯತ್ನ ಮಾಡ್ತಾರೆ, ಆದರೆ ಅದು ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರವಾಗಿ ಮುಂದೆ ಅವರು ಏನು ಮಾಡ್ತಾರೆ ಅಂದರೆ, ತಿರುಪತಿಯಲ್ಲಿರ್ತಕ್ಕಂಥ ಹರ್ಮನ್ಸ್ಬರ್ಗ್ ಅಂತಕ್ಕಂಥ ಒಂದು ಮಿಷನರಿ ಸ್ಕೂಲ್, ಏನಿದು ಮತ್ತೆ ಮಿಷನರಿ ಶಾಲೆ ಅಂತಂದರೆ, ಕ್ರಿಶ್ಚಿಯನ್ರು ನಮ್ಮ ದೇಶದಲ್ಲಿ ಅನೇಕ ಚರ್ಚ್ಗಳ ಸ್ಥಾಪನೆ ಮಾಡಿದರು ಆಗ 18-19 ಶತಮಾನಗಳಲ್ಲಿ. ಆ ಚರ್ಚಿನ ಜೊತೆಯಲ್ಲಿಯೇ ಕೆಲವೊಂದು ಶಾಲೆಗಳು ಕೂಡ ಅವರು ಆರಂಭಿಸಿದರು. ಆ ಶಾಲೆಗಳು ಏನಂತಂದರೆ ಒಳ್ಳೆಯ ಶಿಕ್ಷಣ ನೀಡ್ತಾ ಇದ್ದವು. ಇವತ್ತು ಕೂಡ ಅನೇಕ ಮಿಷನರಿ ಶಾಲೆಗಳು ಇವೆ ನಮ್ಮ ರಾಜ್ಯದಲ್ಲಿ, ಅವು ಅತ್ಯದ್ಭುತವಾದಂತಹ ಶಿಕ್ಷಣ ನೀಡ್ತಾ ಇವೆ. ಹೀಗಾಗಿ ಇಲ್ಲಿ ಇವರಿಗೆ ಏನಂತಂದರೆ ಮಿಷನರಿ ಶಾಲೆಯಲ್ಲಿ ಸೇರ್ಪಡೆ ಆಯಿತು, ಇಂಗ್ಲೀಷ್ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಮನ್ನಣೆ ಇತ್ತು. ಅಂದರೆ ಸಾಮಾನ್ಯವಾಗಿ ಇಂಗ್ಲೀಷ್ ಕಲಿತರೆ ಬೇರೆ ಎಲ್ಲ ಸರಳವಾಗಿ ನಮಗೆ ಸಿಗಬಹುದು ಜ್ಞಾನ ಅಂತಕ್ಕಂಥದ್ದು ಒಂದು ಕಲ್ಪನೆ ಇತ್ತು. ಅದಕ್ಕೋಸ್ಕರವಾಗಿ ಇಂಗ್ಲೀಷಿಗೆ ಮನ್ನಣೆ ಇತ್ತು. ಮಕ್ಕಳೇ, ಈ ಪರಿಚಯದ ಇನ್ನೂ ಸಾಕಷ್ಟು ಇದೆ, ಆದರೆ ಅತಿ ಹೆಚ್ಚು ಹೊತ್ತಿನವರೆಗೆ ನಾವು ನಿರಂತರವಾಗಿ ಅಧ್ಯಯನ ಮಾಡುವುದಕ್ಕಿಂತ ನಾನು ಇವತ್ತು ಇಲ್ಲಿಗೆ ಈ ಪಾಠ ಮುಗಿಸ್ತಾ ಇದ್ದೇನೆ.
ನಾಳೆ ಮತ್ತೆ ಈ ಪಾಠ ಮುಂದುವರಿಸ್ತಾ ಇದ್ದೇನೆ. ಅಂದರೆ ಮುಂದಿನ ಕಂತನ್ನು ತಾವು ದಯವಿಟ್ಟು ನಾಳೆ ನೋಡಬೇಕು. ಇದುವರೆಗೆ ನನ್ನೊಂದಿಗೆ ಸಮಯ ಕಳೆದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು.